Twinkle, twinkle, little star, how I wonder what you are. Up above the world so high, like a diamond in the sky. ಮುದ್ದು ಏನು ಚಿಕ್ಕಪ್ಪನ ಹತ್ರ ರೈಮ್ಸ್ ಹೇಳಿಸ್ಕೊತಿದ್ಯಾ? ಅದೇನಿಲ್ಲ ಅತ್ಗೆ, ನಾಳೆ ಕ್ಲಾಸ್ ಅಲ್ಲಿ ಎಲ್ಲ ರೈಮ್ಸ್ ಹೇಳ್ಬೇಕಂತೆ, ಅದಕ್ಕೆ ಹೇಳ್ಕೊಡ್ತಾ ಇದ್ದೆ. ಅಯ್ಯಯ್ಯೋ ಹೌದಾ, ನಾಳೆ ನಾವೆಲ್ಲರೂ ಹೊರಗಡೆ ಹೋಗೋಣ ಅನ್ಕೊಂಡಿದ್ದೆ. ಯಾಕತ್ಗೆ, ನಿಮ್ಗೆ ನಾಳೆ ರಜಾನ? ಹೂ ಕಣೋಗಿರಿ, ನಾಳೆ ದೊಡ್ಡ ಮನೆಯವರೆಲ್ಲ ಅವ್ರ ಹಳ್ಳಿಗೆ ಹೋಗ್ತಿದಾರಂತೆ, ಅದಕ್ಕೆ ನಾಳೆ ಒಂದಿನ ನನಗ್ ರಜೆ ಸಿಕ್ಕಿದೆ. ಮತ್ತ ಮನೇಲಿ ರೆಸ್ಟ್ ಮಾಡ್ಬೋದಲ್ಲ ಅತ್ಗೆ? ತುಂಬಾ ದಿನ ಆಯ್ತಲ್ವೇನೋ ಇವಳನ್ನ ಹೊರಗಡೆ ಕರ್ಕೊಂಡೋಗಿ, ಅದಕ್ಕೆ ನಾಳೆ ವಾಟರ್ ಪಾರ್ಕ್ ಗೆ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ಏ ನೀವ್ ನೀವೇ ನಾನ್ ಬಿಟ್ಬಿಟ್ಟು ಹೋಗ್ತೀರೇನ್ರೆ, ನನ್ ಕರ್ಕೊಂಡು ಹೋಗಲ್ವಾ? ಅಜ್ಜಿ ನೀವ್ ನೀರಿ ಬಿದ್ದೆ ನೀರೆಲ್ಲ ಚಲ್ಲೋ ಬಿಡುತ್ತೆ. ನಮ್ಗೆ ಆತಡಕ್ಕೆ ಆಮೇಲೆ ನೀರೇ ಇರಲ್ಲ. ನಿನ್ ಮಗಳಿಗೆ ಏನೇನೋ ಹೇಳ್ಕೊಟ್ಬಿಟ್ಟು ನನ್ಗೆ ಅವಮಾನ ಮಾಡಿಸ್ತೀನಿ. ಅಯ್ಯೋ ನಾನೆಲ್ಲ ಅವಳಿಗೆ ಹೇಳ್ಕೊಟ್ಟೆ ಅತ್ತೆ, ನೀನ್ ಹೇಳ್ಕೊಡ್ದಿರಾ? ಅವಳ ಬಾಯಲ್ಲಿ ಇಂಥ ಮಾತೆಲ್ಲ ಬರುತ್ತಾ? ಅಯ್ಯೋ ಅಮ್ಮ, ಪಾಪ ಅತ್ಗೆ ನೀವ್ ಹೇಳೋದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತಾರೆ, ಅಂತದ್ರಲ್ಲಿ ಅವ್ರು ಹೆಂಗಮ್ಮ ಹೇಳ್ಕೊಡ್ತಾರೆ? ಇವಳೆ ಎಲ್ಲ ವಿಡಿಯೋದಲ್ಲಿ ನೋಡಿರ್ಬೇಕಷ್ಟೇ. ಸಾಕ್ ಸುಮ್ಮನೆ ಇರೋ, ಅತ್ತಿಗೆ ಮೈದ್ನ ಇಬ್ರು ಒಂದಾಗಿ ನನ್ಗೆ ಅವಮಾನ ಮಾಡ್ತಾ ಇರಿ. ಒಂದಿನ ನಿಮ್ಮಿಬ್ರಿಗೂ ಸೇರಿ ಗ್ರಾಚಾರ ಬಿಡಿಸ್ತೀನಿ ನೋಡ್ರಿ. ಹೂ ಕಂದ, ನಿಮ್ ಅಪ್ಪ ಬರ್ಲಿ, ಕೇಳ್ಕೊಂಡು ಹೋಗೋಣ. ಅತ್ಗೆ ಅವನ್ನ ನಂಬ್ಕೊಂಡ್ರೆ ನಾವು ಹೋದಂಗೆ. ಅಪ್ಪ ನಾನು ಏನು ಕೇಳ್ಬೇಕು ನಿಮ್ಗೆ? ಪುಟ್ಟ ತುಂಬಾ ಸುಸ್ತಾಗಿದೆ, ಬೆಳಗ್ಗೆ ಮಾತಾಡೋಣವಾ? ಸರಿ. ಪಾಪ ಮಗು ಏನೋ ಮಾತಾಡ್ಬೇಕು ಅಂತ ಹೇಳ್ತಾ ಇದೆ, ಸುಸ್ತಂತೆ ಸುಸ್ತು. ಅಂತದೇನೋ ಸುಸ್ತು ನಿನಗೆ, ಏನ್ ಮರನ ಕಡ್ದು ಬಂದಿದ್ಯಾ? ಲವ್ ಯಾವಾಗ್ಲೂ ಯಾಕೋ ನನ್ ವಿಷಯದಲ್ಲಿ ಅಡ್ಡ ಬರ್ತೀಯಾ, ನಿಂದ ಎಷ್ಟಿದೆ ಅಷ್ಟು ನೋಡ್ಕೊಳ. ಅದ್ಕೆ ನಾನು ಹೇಳ್ದೆ ತಾನೆ, ಇವನ್ನ ನಂಬ್ಕೊಂಡ್ರೆ ನಾವೆಲ್ಲ ಹೋದಂಗೆ. ಹೋಗ್ಲಿ ಬಿಡೋ, ನಾನು ಬೆಳಗ್ಗೆ ಹೇಳಿ ಒಪ್ಪಿಸ್ತೀನಿ. ಏನ್ ಹಾಗ್ ನೋಡ್ತಾ ಇದೀರಾ? ತಗೊಳ್ಳಿ. ಫಸ್ಟ್ ನೈಟ್ ಆಗದೆ ಇದ್ರೆ ಏನಂತೆ? ಪಾಪ ಪದ್ಮಾತ ತುಂಬಾ ಪ್ರೀತಿಯಿಂದ ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ನೀವು ಬೇಜಾರಲ್ಲಿ ಸರಿಯಾಗಿ ಊಟನೇ ಮಾಡ್ಲಿಲ್ಲ. ತಗೊಳ್ಳಿ, ಇದನ್ನಾದ್ರೂ ಕುಡೀರಿ. ತಗೊಳ್ಳಿ. ನೀವು ಕುಡೀರಿ. ಬೇಡ. ಕುಡಿತೀರಾ ಅಥವಾ ಕುಡಿಸ್ಬೇಕಾ? ನಾನೇ ಕುಡಿತೀನಿ. ಕುಡಿ, ಅಲ್ಲಿರ್ತೀನಿ. ಪರವಾಗಿಲ್ಲ, ನಾನೇ ಇರ್ತೀನಿ. ಮತ್ತೆ ಮತ್ತೆ ನೀವೇ ಹೇಳ್ಬೇಕು. ನಾನೇನ್ ಹೇಳಿದ್ರು ಕೇಳ್ತೀರಾ? ನೀವೇನ್ ಹೇಳಿದ್ರು ಕೇಳ್ತೀನಿ, ಬೇಕಾದ್ರೆ ಕೇಳಿ ನೋಡಿ. ಹೌದಾ? ಹೌದು. ಹಾಗಾದ್ರೆ ಕಿವಿಯಲ್ಲಿ ಬಂದು ಹೇಳ್ಬೋದಾ?
ಇದೇನ್ ಸಿಗ್ನಲ್ ಆ? ಏಕಾಂಗಿಯಾದ ನಿನ್ನ ಕೋಣೆಯಲ್ಲಿ ನಾನಾಗಬೇಕು ನಿಲುಗನ್ನಡಿ ಅಥವಾ ನೀ ಬಂದು ರುಚಿ ನೋಡಿ ನೋಡಿ ಚೌಕಾಶಿ ಮಾಡೋ ಸಿಹಿ ಅಂಗಡಿ ಜೊತೆ ಸೇರಿಸಿ ಹೆಸರ ಬರೆದಳಿಸುವ ಗೇಳು ಮುಖ ಮರೆಸುವ ಹೆರಳ ಬದಿ ಸರಿಸಲೆ ಹೇಳು ಪಚ್ಚೇತರ ಚಟುವಟಿಕೆಯು ಯಾರಿರ್ಬೋದು? ಹೋಗ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೂ ತಮಾಷೆನಾ? ನನಗೆ ಹೊಡಿತೀರಾ? ಹೋಗ್ ನೋಡಿ. ನೀವೇ ಹೋಗ್ ನೋಡಿ. ಆಯ್ತು ಇಟ್ಕೊಳ್ಳಿ. ಸರಿ ನಾನೇ ಹೋಗ್ತೀನಿ. ಅಜ್ಜಿಗೆ ಏನಾಯ್ತು? ಅದ್ಗೆ ಸಾರಿ ಸಾರಿ, ನಾನು ನಿಮ್ಗೆ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡಿಬಿಟ್ಟೆ. ನಾಳೆ ಬೆಳಿಗ್ಗೆ ನಾವೆಲ್ಲ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಹಳ್ಳಿಗಾ? ಯಾಕತ್ಗೆ? ಅಯ್ಯೋ ಛೆ, ನಿಮ್ಮಿಬ್ರಿಗೂ ವಿಷಯನೇ ಗೊತ್ತಿಲ್ಲ ಅಲ್ವಾ? ಆ್ಯಕ್ಚುಲಿ ಅದೇನಾಯ್ತಂದ್ರೆ, ನಮ್ಮ ಮೈನ್ ಡೋರ್ ಹತ್ರ ಒಂದು ತೆಂಗಿನಕಾಯಿ ಪೂಜೆ ಮಾಡಿ ನೇತಾಕಿದಾರಲ್ಲ, ಅದು ಸಡನ್ನಾಗಿ ಇದೋಯ್ತು. ಆಮೇಲೆ ಅದೇನೋ ಅಪಶಕುನ ಅಂತೆಲ್ಲ ಅಜ್ಜಿ ಹೇಳಿದ್ರ, ಅದಕ್ಕೆ ಜಮೀನ್ ಹತ್ರ ಹೋಗಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅಜ್ಜಯ ಹೇಳಿದ್ರು. ಅದಕ್ಕೆ ನಾವೆಲ್ಲ ಬೆಳಗ್ಗೆ ಹೊರಡ್ತಾ ಇದೀವಿ ಇಲ್ಲಿಂದ. ನೀವಿಬ್ರು ಅಜ್ಜಯ ಹೇಳ್ಬೇಕಂದ್ರೆ ಅಲ್ಲಿ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ. ಇವಾಗಲೇ ಪ್ಯಾಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ನನ್ನ ಪ್ಯಾಕಿಂಗ್ ಎಲ್ಲ ಆಗಿದೆ. ಲಕ್ಷ್ಮಿ ನೀನು ಪ್ಯಾಕ್ ಮಾಡಾಗಿಲ್ಲ ಅಲ್ವಾ, ಬಾ ಹೋಗೋಣ. ಅಕ್ಕ ಅಕ್ಕ ಪರವಾಗಿಲ್ಲ, ನಾನೇ ಪ್ಯಾಕ್ ಮಾಡ್ಕೋತೀನಿ. ಏ ಲಕ್ಷ್ಮಿ ಲೇಟ್ ಆಗುತ್ತೆ ಬಾ. ಅದಕ್ಕೆ ಅವಳೇ ಪ್ಯಾಕಿಂಗ್ ಮಾಡ್ಕೋತಾಳೆ ಬಿಡಿ. ಸ್ಕಂದ ಅಜ್ಜ ಹಿಂಗೆ ಗೊತ್ತಾದ್ರೆ ಬಯಸ್ಕೋಬೇಕಾಗುತ್ತೆ, ಲೇಟ್ ಆಗಿದೆ ಆಲ್ರೆಡಿ ಈಗಲೇ. ಬಾ ಲಕ್ಷ್ಮಿ. ಈಗ ಬಂದು ಬಾಯಿಗೆ ಬರ್ಲಿಲ್ವೇ? ಮಲಗಿದ್ರ ಮುನಿಯಮ್ಮ? ಇಷ್ಟೊತ್ತಿಗೆ ಎಲ್ಲಿ ನಿದ್ದೆ ಬರ್ತದೆ? ಅದ್ ಸರಿ, ನೀವೇನು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದು? ನಾಳೆ ಎಲ್ಲರೂ ಹಳ್ಳಿಗೆ ಬರ್ತಾ ಇದೀವಿ. ಅಲ್ಲೇ ಹೌದೇ? ಎಷ್ಟು ದಿವಸ ಆಗಿತ್ತು ನಿಮ್ಮನ್ನೆಲ್ಲ ನೋಡಿ, ಶಾನೆ ಖುಷಿ ಆಯ್ತು. ಕಂದನ್ ಮದ್ವೆಗೂ ಬರಕ್ಕಾಗ್ಲಿಲ್ಲ. ಬನ್ನಿ ಬನ್ನಿ, ಅವನ್ ಹೆಂಡತಿನೂ ನೋಡ್ದಾಗತ್ತೆ. ನೋಡೋದು ಮಾತ್ರ ಅಲ್ಲ, ನೀವು ಅವಳನ್ನ ತುಂಬ ವಿಶೇಷವಾಗಿ ವಿಚಾರಿಸ್ಕೋಬೇಕು. ಅರ್ಥ ಆಗಲಿಲ್ಲ. ಅದಕ್ಕೋಸ್ಕರನೇ ಎಲ್ಲರೂ ಹಳ್ಳಿಗೆ ಬರೋ ಥರ ಮಾಡ್ತಾ ಇದ್ದೀನಿ ನಾನು. ಸರಿ, ಹಳ್ಳಿಲಿರೋ ಜಮೀನಲ್ಲಿ ಒಂದು ಪುಟ್ಟ ದೇವಸ್ಥಾನ ಕಟ್ಟಿಸ್ಬೇಕಂತೆ. ಒಳ್ಳೇದು. ಅದಕ್ಕೋಸ್ಕರನೇ ಎಲ್ಲರೂ ನಾಳೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೌದಾ? ಉದ್ದೇಶ ಒಂದು, ಲಕ್ಷ್ಮೀನ ಅಜ್ಜಯ್ಯನ ವಿರುದ್ಧ ಎತ್ತು ಕಟ್ಟಬೇಕು. ಎರಡು, ಅಜ್ಜಯ್ಯಂಗೆ ಅವ್ರ ನಿರ್ಧಾರಗಳ ಬಗ್ಗೆ ಅಹಂಕಾರ ಇದೆ. ಆ ಅಹಂಕಾರನ ಲಕ್ಷ್ಮಿ ಮೂಲಕ ತಗ್ಗಿಸ್ಬೇಕು. ಆ ರೀತಿ ಮಾಡಬೇಕು ಅಂದರೆ ನಾವು ಲಕ್ಷ್ಮಿನ ಎಷ್ಟು ಕಾಡಿಸ್ಬೇಕು ಗೊತ್ತಾ? ನೋಡಿ ಮುನಿಯಮ್ಮ, ನಾವು ಲಕ್ಷ್ಮಿನ ಎಷ್ಟು ಕಾಡಿಸ್ಬೇಕು ಅಂದರೆ ಅವಳ ಅಜ್ಜಯ್ಯನ ವಿರುದ್ಧ ತಿರುಗಿ ಬೀಳೋವರೆಗೂ ಕಾಡಿಸ್ಬೇಕು. ನೀನು ಹೇಳೋದೆಲ್ಲ ಸರಿ, ಆದ್ರೆ ಅದು ಹೆಂಗೆ? ನಾವ್ ನಾಳೆ ಅಲ್ಲಿಗೆ ಬರ್ತಾ ಇದ್ದ ಹಾಗೆ
ಲಕ್ಷ್ಮಿಗೆ ಮೊದಲನೇ ದಿನನೇ ಶಾಕ್ ಆಗ್ಬೇಕು. ಆಯ್ತು ಅನ್ನೋರೆ, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ ಕೆಲ್ಸ ಆಯ್ತು ಅಂತಾನೆ ಅನ್ಕೊಂಬಿಡಿ. ನೋಡಿ, ಆ ಸ್ಕಂದನ್ ಹೆಂಡತಿಗೆ ನರ್ಕ ಸೃಷ್ಟಿ ಮಾಡ್ತೀನಿ. ಎಲ್ಲ ಕಷ್ಟಕ್ಕೂ ಆ ಅಜ್ಜಯ್ಯನೇ ಕಾರಣ ಅಂತ ಅವಳಿಗೆ ಅನ್ನಿಸ್ಬೇಕು. ಅವ್ರ ವಿರುದ್ಧ ತಿರುಗಿ ಬೀಳ್ಬೇಕು. ಹಾಗೆ ಮಾಡ್ತೀನಿ. ನೋಡಿ, ನೀವು ನೆಮ್ಮದಿಯಾಗಿ ಮಲ್ಕೊಳ್ಳಿ, ಏನೂ ಯೋಚನೆ ಮಾಡಬೇಡಿ. ಮಡಕ್ಲಾ ಫೋನು.